ಇವತ್ತು ನಾವು ಬಿಗ್ ಬಾಸ್ ನಾನು ನೋಡ್ತೀನಿ 9:00 ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಜಗ್ಗು ಇರೋದ್ರಿಂದಾನೆ. ಗೋಲ್ಡ್ ಸುರೇಶ್ ಯಾವ ತರ ಬಕೆಟ್ ಹಿಡಿತಾ ಇದ್ದಾನೆ ಅಂದ್ರೆ ಜಗದೀಶ್ ಸರ್ ಹತ್ರ ಹೋಗಿ ಕುತ್ಕೊಂಡ್ರೆ ನನ್ನನ್ನ ಎಲ್ಲಿ ನಾಮಿನೇಟ್ ಮಾಡ್ತಾರೋ ಅಂದ್ಬಿಟ್ಟು ಅವ್ರು ಎಲ್ಲಿ ಕುತ್ಕೋತಾರೋ ಅಲ್ಲಿ ಎದ್ದೆದ್ದು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ವಿಡಿಯೋನ ಬಿಗ್ ಬಾಸ್ ತೋರಿಸ್ತೇ ಇರ್ಬೋದು, ಬಟ್ ಮೇನ್ ಮೇನ್ ತೋರಿಸಿದ್ದಾರೆ. ಆ ಮೇನ್ ಮೇನ್ ಅಲ್ಲಿ ನೋಡಿದಾಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ರಂಜಿತ್. ಅದೇ ಜಗದೀಶ್ ಸರ್ಗೆ ಹೋಗಲ್ಲು ಬರಲ್ಲು ಬಿಗ್ ಬಾಸ್ ಎಕ್ರ ತಿಂತಾ ಇದ್ದಾನೆ ಇದೆಲ್ಲ ಮಾತಾಡಿ ತಪ್ಪಲ್ವಾ ಸರ್? ಹಂಗಾದ್ರೆ ಮನಸ್ ಅವರು ಜಗ್ಗುಗೆ ಹೇಳಿದ್ರು ಎಕ್ರ ತಗೊಂಡು ಹೊಡಿತಾರೆ ಕರ್ನಾಟಕ ಜನತೆ. ಕರ್ನಾಟಕ ಜನತೆ ಏನ್ ನಡೀತಾ ಇದೆ ಅನ್ನೋದು ಈಚೆ ಕಡೆ ನಮ್ಗೆ ಗೊತ್ತು. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಮೋಹನ್ ಅಂತ. ಏನ್ ಮಾಡ್ಕೊಂಡ್ರೆ ಸರ್? ಸರ್ ನಾನು ರಿಯಲ್ ಎಸ್ಟೇಟು ವಿತ್ ಫಿಲಮ್ ಇನ್ ಲ್ಯಾಂಡ್ ಅಲ್ಲಿ ಹೇಳಿ ಸರ್. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ, ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಸರ್ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಸರ್ ಬಿಗ್ ಬಾಸ್ ಅಲ್ಲಿ ಇವತ್ತು TRP ಕಿಂಗ್ ಅಂದ್ರೇನೆ ಜಗದೀಶ್ ಸರ್. ಓಕೆನಾ ಸರ್? ಅಲ್ಲಿ ತೋಳಗಳೆಲ್ಲ ಒಂದು ಗುಂಪು, ಹುಲಿ ಸಿಂಹನೇ ಒಂದು ಗುಂಪು, ಅದರಲ್ಲಿ ಸಿಂಗಲ್ ಆರ್ಮಿ ಅಂದರೆ ಜಗ್ಗು. ಓಕೆನಾ ಸರ್? ಇವತ್ತು ನಡೀತಾ ಇರೋ ಇದರಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದವನು ರಂಜಿತ್ತು. ಯಾಕಂದರೆ ಪ್ರತಿಯೊಂದು ವಿಡಿಯೋನ ಬಿಗ್ ಬಾಸ್ ತೋರಿಸ್ತೇ ಇರ್ಬೋದು, ಬಟ್ ಮೇನ್ ಮೇನ್ ತೋರಿಸಿದ್ದಾರೆ. ಆ ಮೇನ್ ಮೇನಲ್ಲಿ ನೋಡಿದಾಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ರಂಜಿತ್ತು. ಓಕೆನಾ? ಈಗ ಎಲ್ಲರೂ ಹೋದ್ರು ಮಾನಸ ಸರ್, ಮಾನಸನ ಏನಕ್ಕೆ ಕರೆಸಿದ್ರು ಬಿಗ್ ಬಾಸ್ಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸರ್. ಯಾಕಂದರೆ ಈಗ ಮಾನಸ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಹೋಗ್ಬಿಟ್ಟು ಎಲ್ಲರೂ ಯಾರೇ ಒಬ್ರು ಏನೇ ಒಂದು ಮಾಡಿದ್ರು ಕಿರಿಕ್ ಮಾಡೋದು ಏನಿದೆ ಕಿರಿಕ್ ಮಾಡೋದ್ರಲ್ಲಿ? ಈಗ ಯಾರೋ ಇನ್ನೊಬ್ಬನಿಗೆ ಈಗ ಜಗ್ಗು ಬೇರೆಯವ್ರು ಯಾರ ಹತ್ರನೋ ಮಾತಾಡ್ತಾ ಇದ್ರೆ ಇವ್ರು ಹೋಗಿ ನಂದನ್ನೆಲ್ಲಿ ಇಡ್ಲಿ ಅನ್ನೋ ಥರದಲ್ಲಿ ಮಾಡ್ತಾ ಇದ್ದಾರೆ ಸರ್. ಇವತ್ತು TRP ಇವತ್ತು ನಾವು ಬಿಗ್ ಬಾಸ್ ನಾನು ನೋಡ್ತೀನಿ 9:00 ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಜಗ್ಗು ಇರೋದ್ರಿಂದಾನೆ. ಜಗದೀಶ್ ಸರ್ ಬೆಂಕಿ ಆಟ ಆಡ್ತಾವ್ರೆ, ಅವ್ರಿದ್ರೆ ಸಖತ್ತಾಗಿ ಆಟ ಆಡ್ಬೋದು. ಆದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ರಂಜಿತ್ತು ತುಂಬ ತಪ್ಪು. ಮತ್ತು ಇನ್ನೊಂದು ಜಿಮ್ ವಿಷಯದಲ್ಲಿ ನನ್ನ ಬಾಡಿ ಹೆಂಗೆ ಬೆಳೆಸಿದ್ದೀನಿ, ನನ್ನ ಬಾಡಿ ಹಿಂಗಿದೆ, ನನ್ನ ಬಾಡಿ ಅದೆಲ್ಲ ಅಲ್ಲಿ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಈಗ ಜಗದೀಶ್ ಸರ್ ಮಾತಾಡಿದರೆ ಲೇಡೀಸ್ ಬಗ್ಗೆ ಮಾತಾಡಿದರೆ ತಪ್ಪಿದೆ, ಅದು ಒಪ್ಕೊಳ್ಳೋಣ. ಬಟ್ ಅದಾದ್ಮೇಲೂ ಅವರು ಕ್ಷಮೆ ಕೇಳ್ತಾರೆ ಎಲ್ಲ ಮಾಡ್ತಾರೆ. ಆದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ತಪ್ಪಲ್ವಾ ಸರ್? ಈಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪಲ್ವಾ? ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅವರು ಹೊಡಿಯೋಕೆ ಹೋಗೋದು, ತಳ್ಳೋದು ಇದೆಲ್ಲ ಮಾಡಿರೋದು ತಪ್ಪಲ್ವಾ ಸರ್? ಈಗ ಒಂದು ಲೇಡಿ ಈಗ ಓಕೆ ಅವ್ರು ಒಪ್ಕೊಂತೀವಿ ಸರ್, ಲೇಡೀಸ್ಗೆ ಬದ್ರು. ಈಗ ಅದೇ ಜಗದೀಶ್ ಸರ್ಗೆ ಹೋಗಲ್ಲು ಬರಲ್ಲು ಬಿಗ್ ಬಾಸ್ ಎಕ್ರ ತಿಂತಾ ಇದ್ದಾನೆ ಇದೆಲ್ಲ ಮಾತಾಡಿ ತಪ್ಪಲ್ವಾ ಸರ್? ಹಂಗಾದ್ರೆ ಮನಸ್ ಅವರು ಮಾತಾಡ್ತಾರೆ ತಪ್ಪಲ್ವಾ? ಎಲ್ಲ ಮಾಡಿರೋ ತಪ್ಪಲ್ವಾ? ನಿಜ ಅಲ್ವಾ ಅದು? ಈಗ ಅವ್ರು ಈಗ ಅವರೇ ಮಾಡ್ತಾ ಇರೋದು ನೀವೇ ನೋಡ್ಕೊಳ್ಳಿ. TRP ಇವತ್ತು ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಅಂದರೆ ಅದು ಜಗ್ಗು ಸರ್. ಬಿಗ್ ಬಾಸಲ್ಲಿ ಒನ್ ಮ್ಯಾನ್ ಆರ್ಮಿ ಜಗ್ಗು, ಜಗದೀಶೇ ಇದಕ್ಕೆ ಮೇನು. ಅದನ್ನು ಬಿಟ್ಟು ಬೇರೆ ಇನ್ಯಾರು ಸರ್ ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಆಯಿತಾ? ಅವರು ಮಕವಾಡಗಳನ್ನ ಮುಚ್ಚಿಕೊಂಡು ಆಟ ಆಡ್ತಾ ಇದ್ದಾರೆ ಅಲ್ಲಿ, ಬೇರೆ ಇನ್ಯಾರು ಇಲ್ಲ. ಈಗ ಐಶ್ವರ್ಯದು ಪಾಪ ಆಲ್ರೆಡಿದು ತಪ್ಪೇನಿಲ್ಲ, ಬಟ್ ಅಲ್ಲೇನು ಮಾಡಿದ್ರು ಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ನ್ಯಾಮಿನೇಟ್ಗಳು ಬೇಕು ಅಂತ ನಡೀತಾ ಇದೆ. ಮತ್ತು ನಿನ್ನೆ ಒಂದು ಎಪಿಸೋಡ್ ನೋಡಿದೆ ಸರ್, ಒಂದು ಕೀ ಇಟ್ಕೊಳ್ಳೋದ್ರಲ್ಲಿ ಬಂದು ಒಬ್ಬ ಏನು ಮಾಡ್ತಾನೆ, ಮಂಜುಗೆ ಪಾರ್ಟ್ನರ್ ಆಗಿ ಜಗದೀಶನ ಕೊಡ್ತಾರೆ ಸರ್. ಮಂಜು ಮಾಡ್ತಾ ಇರೋದು ತಪ್ಪಿಲ್ವಾ ಸರ್? ಏನು ಮಾಡ್ದ ಅವನು? ಎಲ್ಲರ ಹತ್ರನೂ ಮಾತಾಡ್ಬಿಟ್ಟು ಅವನ್ನ ಸೇಫೇ ಮಾಡಬಾರ್ದು ಜಗದೀಶ್ನ ಅಂದ್ಬಿಟ್ಟು ಮಂಜು ಏನು ಮಾಡ್ದ? ಹೋಗ್ಬಿಟ್ಟು ಕೀನ ಎತ್ಕೊಂಡ್ರು ಬೇಕು ಅಂತ ಬಿಸಾಕ್ಬಿಟ್ಟು ಇವ್ನಿಗೆ ಸಿಗೋ ಥರ ಮಾಡ್ದ. ಧನಂಜಯ್ ಅವ್ರಿಗೆ ಸಿಗೋ ಥರ ಮಾಡ್ದ. ತಪ್ಪಲ್ವಾ ಸರ್ ಅವ್ನು ಮಾಡ್ತಾ ಇರೋದು? ಬಿಗ್ ಬಾಸ್ ಅಂತ ಹೇಳಿ ಬಿಗ್ ಬಾಸಲ್ಲಿ ಇವತ್ತು ಈ ವೀಕಲ್ಲಿ ಕಿಚ್ಚ ಸುದೀಪ್ ಸರ್ಗೆ ನಾನು ಹೇಳೋದಿಷ್ಟೇ, ನಾನು ಅವ್ರ ಫ್ಯಾನು, ಕಿಚ್ಚ ಸುದೀಪ್ ಫ್ಯಾನ್ ನಾನು. ನಾನು ಹೇಳೋದಷ್ಟೇ, ಅವರು ಒಳ್ಳೆ ನ್ಯಾಯ ಕೊಡ್ತಾರೆ ಎಲ್ಲ ಅವರು ನೋಡಿ. ದಯವಿಟ್ಟು ಜಗದೀಶ್ಗೆ ಯಾವ ಥರ ನಡೆದಿದೆಯೋ ಅಲ್ಲಿ, ಈಗ ಅವ್ರು ಮಾತಾಡಿರೋ ತಪ್ಪು ನಾನು ಒಪ್ಕೊತೀನಿ, ಲೇಡೀಸ್ ಬಗ್ಗೆ ಮಾತಾಡಿರೋ ತಪ್ಪು ಸರ್. ಆದರೆ ಜಗ್ಗುಗೆ ಎಲ್ಲರೂ ಒಂದಾಗಿ ಮಾಡ್ತಾರೋ ತಪ್ಪು. ಮತ್ತು ಭವ್ಯ ಕೂಡ ತುಂಬ ಓವರಾಗಿ ಆಡ್ತಾರೆ ಸರ್. ಅವ್ರೇನು ಅನ್ಕೊಂಬಿಟ್ಟಿದ್ದಾರೆ? ಹಾಂ, ಈಗ ಜಗ್ಗುಗೆ ಹೇಳಿದ್ರು ಎಕ್ರ ತಗೊಂಡು ಹೊಡಿತಾರೆ ಕರ್ನಾಟಕ ಜನತೆ. ಕರ್ನಾಟಕ ಜನತೆ ಏನು ನಡೀತಾ ಇದೆ ಅನ್ನೋದು ಈಚೆ ಕಡೆ ನಮ್ಗೆ ಗೊತ್ತು. ಜಗದೀಶ್ ಬಗ್ಗೆ ಏನು ಭಾವನೆ ಬಂದಿದೆ ಅನ್ನೋದು ನಮಗೆ ಗೊತ್ತು. ಅದನ್ನು ಬಿಟ್ಟು ಅವರಲ್ಲಿ ಮಾತಾಡೋದು ತಪ್ಪು ಸರ್ ಅಲ್ವಾ? ಇದನ್ನೆಲ್ಲ ನೋಡಿ ಈ ಇದರಲ್ಲಿ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಸರ್ರು ಒಂದು ಇದನ್ನ ತೊಗೊಂಡು ಒಂದು ಒಳ್ಳೆ ಇದರಿಂದ ಮಾತಾಡಿ ಎಲ್ರಿಗೂ ಬೆಂಡೆತ್ತದು ಅವ್ರ ಕೈಯಿದೆ. ಇಷ್ಟೇ ಜಗದೀಶ್ ಅವರು ಅವ್ರೊಬ್ರು ಒನ್ ಮ್ಯಾನ್ ಆರ್ಮಿ ತರ ಅಲ್ಲಿರೋ 15 ಜನ ಅವ್ರಿಗೆ ಇಷ್ಟು ಸರ್, 15 ಜನನು ಅಟ್ಯಾಕ್ ಮಾಡಿದಾಗ ಗೋಲ್ಡ್ ಸುರೇಶ್ ಯಾವ ತರ ಬಕೆಟ್ ಹಿಡಿತಾ ಇದ್ದಾನೆ ಅಂದ್ರೆ ಜಗದೀಶ್ ಸರ್ ಹತ್ರ ಹೋಗಿ ಕುತ್ಕೊಂಡ್ರೆ ನನ್ನನ್ನ ಎಲ್ಲಿ ನಾಮಿನೇಟ್ ಮಾಡ್ತಾರೋ ಅಂದ್ಬಿಟ್ಟು ಅವ್ರು ಎಲ್ಲಿ ಕುತ್ಕೋತಾರೋ ಅಲ್ಲಿ ಎದ್ದೆದ್ದು ಹೋಗ್ತಾ ಇದ್ದಾರೆ. ಬೇಕಾ ಸರ್ ಇದು ಜೀವನ? ನಾನು ಹೇಳೋದು ಅಷ್ಟು ಇದ್ದವರು ನಿಂತ್ಕೊಂಡು ಈಗ ಎಲ್ಲರೂ ಒಟ್ಟಿಗೆ ಮಾಡ್ಬೇಕಲ್ವಾ? ಇಲ್ಲಿ ನಿನ್ನೆ ಗೇಮ್ ಆದಾಗ ಒಂದು ಕೀದು ಗೇಮ್ ಮಾಡಿದ್ರಲ್ಲ, ಆ ಕೀ ಗೇಮಲ್ಲೇ ನೋಡ್ಕೊಂಡೆ. ಆದರೆ ಲಾಸ್ಟ್ಗೆ ವಿಕ್ರಮ್ ಸಖತ್ತಾಗಿ ಮಾಡ್ದ, ಮಂಜುಗೆ ಹೋಗಿ ನಾಮಿನೇಟ್ ಮಾಡ್ದೆ.
ತುಂಬಾ ಇಷ್ಟ ಆಯ್ತು. ಆದ್ರೆ ಅದಾದ್ಮೇಲೆ ಚೈತ್ರ ಕುಂದಾಪುರ್ ಅವರು ಮಾತಾಡಿರೋ ತಪ್ಪು, ಜಗದೀಶ್ ಅವ್ರು ಮಾತಾಡಿರೋ ಸ್ವಲ್ಪ ತಪ್ಪಿರ್ಬೋದು, ಆದ್ರೆ ಚೈತ್ರ ಕುಂದಾಪುರ್ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬಾರೋ ಅನ್ನೋದು ಮಾತು, ಮತ್ತೆ ಮೂಕ್ ತೋರಿಸೋದು ಮಾನಸದಂತೂ ಸಖತ್ ಮೂಕ್ ತೋರಿಸೋದಿದೆ ಸರ್. ಅವರು ತುಂಬಾನೇ ವೇಸ್ಟ್ಗೆ ವೇಸ್ಟೇ ಸರ್, ಏನಾದರೂ ಹೇಳ್ಕೊಳ್ಳಿ ತುಂಬಾ ವೇಸ್ಟು. ಅವರಲ್ಲಿ ಮಾನಸ ಅವರು ಬಿಗ್ ಬಾಸ್ ಹೋಗಿರೋದೇ ವೇಸ್ಟ್, ಏನು ಕರ್ಸ್ಕೊಂಡ್ರು ಅನ್ನೋದು ಅದು ಬಿಗ್ ಬಾಸ್ ಅವ್ರಿಗೆ ಗೊತ್ತು, ಜನಗಳಿಗಂತೂ ಗೊತ್ತಿಲ್ಲ. ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಸರ್. ಜನಗಳು ಸರ್ ಜನಗಳು ಹೇಳ್ತಾರೆ ಎಂತೆಂಥವ್ರು ಇದ್ದಾರೆ ಸರ್ ಸರ್ ಯಾಕೆ ಸರ್ ಗಿಚ್ಚಿಗಿಲಿಲಿ ಎಂತೆಂಥ ಎಂತೆಂಥ ಕಂಟೆಂಟೆಂಟ್ಸ್ ಇದ್ದಾರೆ ಹೇಳಿ, ಎಂತೆಂಥವ್ರು ಇದ್ದಾರೆ, ಹುಲಿ ಕಾರ್ತಿಕ್ ಏನಿದ್ದಾರೆ, ಎಂತೆಂಥವ್ರು ಇದ್ದಾರೆ, ಅವ್ರನ್ನೆಲ್ಲ ಹಾಕೋಬೋದಾಗಿತ್ತಲ್ಲ ಬಿಗ್ ಬಾಸ್ಗೆ. ಸುಮ್ಮನೆ ಹೋಗಿ ಕುತ್ಕೊಂಡು ಯಾರ್ದೋ ವಿಚಾರಕ್ಕೆ ಮೂಗ್ ತೋರಿಸ್ಕೊಂಡು ಬಾಯಿ ಬಂದಂಗೆ ಮಾತಾಡ್ಕೊಂಡಿದ್ರೆ ತಪ್ಪಲ್ವಾ? ಹೊರಗಡೆನೆ ಇದ್ದಂಗೆ ಅವ್ರ ಗಂಡನ್ ಮಾತಾಡ್ದಂಗೆನೆ ಮಾತಾಡ್ಕೊಂಡು ಒಳಗಡೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ರೆ ತಪ್ಪಲ್ವಾ? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಮ್ಯಾನ್ ಹ್ಯಾಂಡ್ ಬೈದ್ರು ಜಗದೀಶ್ ಬಾಯ್ ಬಂದಂಗೆ ಬೈತಾ ಇದ್ದಾರೆ ಅಂತ ಮಾತ್ರ ಬರ್ತಾ ಇದೆ. ಹಂಗಾದ್ರೆ ಅವರೆಲ್ಲ ಮಾತಾಡ್ಬೋದಾ? ಬಿಗ್ ಬಾಸ್ ಎಕಡ ಎಕಡ ತಿಂದಿದ್ಯಾ, ಮತ್ತೆ ಹೋಗಲ್ಲಿ ಹೋಗೋ ಅವ್ರ ಏಜೇನ್ ಸಾರ್, ಜಗದೀಶ್ ಅವ್ರ ಏಜೇನು, ಮಾನಸ್ ಅವ್ರ ಏಜೇನು, ಹಂಗಾದ್ರೆ ಹಂಸವ್ರು ಮಾಡ್ತಾರ ಸರಿನಾ? ಬಟ್ ನಾನು ಇಷ್ಟೇ ಹೇಳೋದು ಸರ್, ಜಗ್ಗು ಇರೋದ್ರಿಂದನೇ ನಾವು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಅಯ್ಯಪ್ಪನೇ ಟಿ ಆರ್ ಪಿಗೆ ಕಿಂಗು ಕಲರ್ಸ್ ಕನ್ನಡಗೆ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.